ನಿಮ್ಮ ಹತ್ರ ಇರೋ ಯು ಪಿ ಎಸ್ಗೆ ನಾವು ಬ್ಯಾಟ್ರಿ ಕೊಡ್ತೀವಿ, ಅಥವಾ ನಿಮ್ಮ ಹತ್ರ ಇರೋ ಬ್ಯಾಟ್ರಿಗೆ ಯು ಪಿ ಎಸ್ ಫೇಲ್ಯೂರ್ ಆಗಿತ್ತಂದ್ರೆ ಅದಕ್ಕೆ ಯು ಪಿ ಎಸ್ ಕೊಡ್ತೀವಿ. ಎರಡು ಎಲ್ಲ ಸ್ಲಿಮ್ ಬೇಕಂತೀರಾ ಸರ್, ನೀವು ಕಾರ್ ಸ್ಲಿಮ್ ಬೇಕಂತೀರಾ, ಬೈಕ್ ಸ್ಲಿಮ್ ಬೇಕಂತೀರಾ, ಮೊಬೈಲ್ ಸ್ಲಿಮ್ ಬೇಕಂತೀರಾ, ಅದೇ ಥರ ಯು ಪಿ ಎಸ್ ಅಲ್ಲೂ ಸ್ಲಿಮ್ ಆಗಿ ತಗೊಳ್ಳಿ ಅಂತ ನಾವು ಸ್ಲಿಮ್ ಡಿಸೈನ್ ಮಾಡಿದ್ವಿ ಸರ್. ಮತ್ತು ಮೊದಲು ನಮ್ದು ಕಾನ್ಸೆಪ್ಟ್ ಏನಿದೆ ಸರ್, ಡಿಸೈನ್ ಮಾಡ್ಬೋದು ಇಲ್ಲಿ ಈಸಿಲಿ ವಾಲ್ ಮೌಂಟ್ ಮಾಡಿದ್ದೀವಿ ಸರ್, ಇದನ್ನು ಈಸಿಲಿ ವಾಲ್ ಮೌಂಟ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಹೋಗುತ್ತೆ. ಟೋಟಲಿ ಫಿಟ್ ಅಂಡ್ ಫಾರ್ಗೆಟ್ ಇದೆ, ಜೀರೋ ಮೇಂಟೆನೆನ್ಸ್ ಇದೆ, ಇಲ್ಲಿ ಯಾವುದು ಆಸಿಡ್ ಇಲ್ಲ, ಡಿಸ್ಟಿಲ್ ವಾಟರ್ ಇಲ್ಲ, ಟೋಟಲಿ ಕೆಮಿಕಲ್ ಪ್ರೊಸೆಸ್ ಫ್ರೀ ಇರೋ ಪ್ರಾಡಕ್ಟ್. ಇದರಿಂದ ಇದನ್ನು ಈಸಿಲಿ ಕಮಿಟ್ಮೆಂಟ್ ಏನಿದೆ ಸರ್, ಆಲ್ ಓವರ್ ಕರ್ನಾಟಕ ಆನ್ ಸೈಟ್ ಸರ್ವಿಸ್ ಇದೆ ಸರ್. ಏನೇ ಪ್ರಾಬ್ಲಮ್ ಆದರೂ ನಿಮಗೆ ಆನ್ ಸೈಟ್ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. 2500 ಯೂನಿಟ್ ಆಲ್ರೆಡಿ ಸೇಲ್ ಮಾಡಿದ್ದೀವಿ ಸರ್. ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಒಂದು ಮೇನ್ ಕೋರ್ ಪ್ರಾಡಕ್ಟ್ ಸರ್. ಇದರಲ್ಲಿ ನಿಮಗೆ ಸೋಲಾರ್ ಯು ಪಿ ಎಸ್ ಸಿಗುತ್ತೆ, ನಾರ್ಮಲ್ ಯು ಪಿ ಎಸ್ ಸಿಗುತ್ತೆ, ಲಿಥಿಯಂ ಯು ಪಿ ಎಸ್ ಸಿಗುತ್ತೆ, 1 kV to 10 kV ನಿಮಗೆ ಯು ಪಿ ಎಸ್ ಸಿಗುತ್ತೆ. ಪ್ಲಸ್ ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್ ಸಿಗುತ್ತೆ ನಿಮಗೆ, ಅಂದರೆ 100 ಲೀಟರ್ ಇಂದ 500 ಲೀಟರ್ವರೆಗೂ ನಿಮಗೆ ಸೋಲಾರ್ ವಾಟರ್ ಹೀಟರ್ ಸಿಗುತ್ತೆ. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ನಾನೇ ಸಂಚರ್ ಯೂಟ್ಯೂಬ್ ಚಾನಲಲ್ಲಿ ನಿಮ್ಮ ಫ್ಯಾಕ್ಟ್ರಿದು ಫಸ್ಟ್ ವೀಡಿಯೋ ಅಂದರೆ ಮೊಟ್ಟ ಮೊದಲ ವೀಡಿಯೋ ಇದೆ ಅಂತ ಹೇಳ್ಬೋದು. ನಿಮ್ಮ ಬಗ್ಗೆ ಏನಾದರೂ ತಿಳಿಸ್ಕೊಡಿ ಸರ್, ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಬಗ್ಗೆ ಯಾರು ನೋಡ್ತಾ ಇದ್ದಾರೆ ಈ ವೀಡಿಯೋ ಖಂಡಿತವಾಗ ಅದು ಉಪಯುಕ್ತ ಮಾಹಿತಿಯಾಗಿರುತ್ತೆ ಅವರಿಗೆ. ಓಕೆ ಸರ್, ಮೊದಲೇದಾಗಿ ನನ್ನ ಹೆಸರು ನಾಗನಗೌಡ ಪಾಟೀಲ್ ಅಂತೇಳಿ, ಸಮಸ್ತ ಕನ್ನಡಿಗರಿಗೆ ನಿಮ್ಮ ನಾಗನಗೌಡ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಬ್ಯಾಟ್ರಿ ಕಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿದ್ದು, ಬಸುಕಿ ಲಿಥಿಯಂ ಯು ಪಿ ಎಸ್ ಒಂದು ನಮ್ಮದು ಕರ್ನಾಟಕದ ಒಂದು ಹೆಮ್ಮೆ ಉತ್ಪನ್ನ ಅಂತ ಹೇಳ್ಬೋದು. ಅದು ನಮ್ಮ ಸಂಚಾರಲ್ಲಿ ಅದು ಪಬ್ಲಿಷ್ ಆಗ್ತಿರೋದು ಇನ್ನೂ ಒಂದು ಹೆಮ್ಮೆ ವಿಷಯ ಅಂತ ಹೇಳ್ಬೋದು. ಓಕೆ ಸರ್, ಈಗ ನಿಮ್ಮ ಫ್ಯಾಕ್ಟ್ರಿ ಅಂತ ಬಂದರೆ ನಿಮ್ಮ ಫ್ಯಾಕ್ಟ್ರಿಯಲ್ಲಿ ಏನೇನು ಪ್ರಾಡಕ್ಟ್ ಸಿಗುತ್ತೆ ಸರ್? ಸರ್, ನಮ್ಮದು ಬಸುಕಿ ಲಿಥಿಯಂ ಯು ಪಿ ಎಸ್ ಒಂದು ಮೇನ್ ಕೋರ್ ಪ್ರಾಡಕ್ಟ್ ಸರ್. ಇದರಲ್ಲಿ ನಿಮಗೆ ಸೋಲಾರ್ ಯು ಪಿ ಎಸ್ ಸಿಗುತ್ತೆ, ನಾರ್ಮಲ್ ಯು ಪಿ ಎಸ್ ಸಿಗುತ್ತೆ, ಲಿಥಿಯಂ ಯು ಪಿ ಎಸ್ ಸಿಗುತ್ತೆ, 1 kV to 10 kV ನಿಮಗೆ ಯು ಪಿ ಎಸ್ ಸಿಗುತ್ತೆ. ಪ್ಲಸ್ ನಮ್ಮಲ್ಲಿ ಸೋಲಾರ್ ವಾಟರ್ ಹೀಟರ್ ಸಿಗುತ್ತೆ ನಿಮಗೆ, ಅಂದರೆ 100 ಲೀಟರ್ ಇಂದ 500 ಲೀಟರ್ವರೆಗೂ ನಿಮಗೆ ಸೋಲಾರ್ ವಾಟರ್ ಹೀಟರ್ ಸಿಗುತ್ತೆ. ಅದು ನಮ್ಮ ಆಫೀಸು ಫ್ಯಾಕ್ಟ್ರಿ ಬಂದುಬಿಟ್ಟು ರಾಜಾಜಿನಗರದಲ್ಲಿತ್ತು. ಇವಾಗ ನಮಗೆ ಸ್ಪೇಸ್ ಕಡಿಮೆ ಆಗುತ್ತೆ ಅಂತ ಉದ್ದೇಶಕ್ಕೆ ಅಲ್ಲಿ ನಮ್ಮದು 1000 ಸ್ಕ್ವೇರ್ ಫೀಟ್ ಮಾತ್ರ ಇತ್ತು, ಇಲ್ಲಿ 2000 ಸ್ಕ್ವೇರ್ ಫೀಟ್ ಜಾಗದಲ್ಲಿ ದೊಡ್ಡ ಜಾಗದಲ್ಲಿ ಮಾಡಿದ್ದೀವಿ. ಇದೆಲ್ಲ ಸಾಧ್ಯವಾಗಿದ್ದು ನಮ್ಮ ಸಮಸ್ತ ಕನ್ನಡಿಗರಿಂದ, ಯಾಕಂದರೆ ಅವರು ನಮಗೆ ಹೆಚ್ಚು ಆರ್ಡರ್ ಕೊಟ್ಟು ನಮಗೆ ಹೆಚ್ಚು ಪ್ರೋತ್ಸಾಹ ಕೊಡೋದ್ರಿಂದ ನಾವು ಒಂದು 2000 ಸ್ಕ್ವೇರ್ ಫೀಟ್ ವಿಸ್ತಾರವಾದ ಜಾಗದಲ್ಲಿ ಪ್ರೊಡಕ್ಷನ್ ನೀಟ್ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಶಿಫ್ಟ್ ಆಗಿದ್ದೀವಿ. ಸುಂಕದಕಟ್ಟೆಗೆ ವಿಜಯ ಬ್ಯಾಂಕ್ ಹತ್ರ ಬಂದುಬಿಟ್ರೆ ಸುಂಕದಕಟ್ಟೆಯಲ್ಲಿ ಈಸಿಯಾಗಿ ನಿಮಗೆ ಎಕ್ಸಸ್ ಆಗ್ಬೋದು ಅಂತ ಹೇಳ್ಬೋದು. ಓಕೆ ಸರ್, ನಿಮ್ಮ ಹತ್ರ ತೊಗೊಂಡಿರೋಂಥ ಕಸ್ಟಮರ್ಸ್ ಎಲ್ಲರೂ ಹ್ಯಾಪಿಯಾಗಿ ಇದ್ದೀರಾ ಸರ್? ಸರ್ ನೋಡಿ ಸರ್, ಯಾವುದೇ ಒಂದು ಎಲೆಕ್ಟ್ರಾನಿಕ್ ಡಿವೈಸನ್ನು ನಾವು ಲಾಂಚ್ ಮಾಡಿದಾಗ ಅದರಲ್ಲಿ ಸಾಧಕ ಬಾಧಕಗಳು ಇದ್ದೇ ಇರುತ್ತೆ, ಡಿಮೆರಿಟ್ಸ್ ಇದ್ದೇ ಇರುತ್ತೆ, ಪಾಸಿಟಿವ್ನೆಸ್ ಇದ್ದೇ ಇರುತ್ತೆ. ಅದೇ ನಮ್ಮದು 2% ಕಂಪ್ಲೇಂಟ್ ಬರುತ್ತೆ ಅಂತ ಹೇಳ್ಬೋದು ಸರ್. 100 ನಂಬರ್ಸ್ಗೆ ಒಂದು 2% ಅಂದರೆ 2 ನಂಬರ್ಸ್ ಕಂಪ್ಲೇಂಟ್ ಬರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಎಲೆಕ್ಟ್ರಾನಿಕ್ ಡಿವೈಸಲ್ಲಿ ಇದ್ದೇ ಇರುತ್ತೆ. ಬಟ್ ನಮ್ಮದು ಕಮಿಟ್ಮೆಂಟ್ ಏನಿದೆ ಸರ್, ಆಲ್ ಓವರ್ ಕರ್ನಾಟಕ ಆನ್ ಸೈಟ್ ಸರ್ವಿಸ್ ಇದೆ ಸರ್. ಏನೇ ಪ್ರಾಬ್ಲಮ್ ಆದರೂ ನಿಮಗೆ ಆನ್ ಸೈಟ್ ಸರ್ವಿಸ್ ಕೊಡ್ತಾ ಇದ್ದೀವಿ ಸರ್. 2500 ಯೂನಿಟ್ ಆಲ್ರೆಡಿ ಸೇಲ್ ಮಾಡಿದ್ದೀವಿ ಸರ್. ಹ್ಯಾಪಿ ಕಸ್ಟಮರ್ಸ್ ಇದ್ದಾರೆ. ಕೆಲವೊಂದು ಇಶ್ಯೂಸ್ ಬಂದಿದೆ, ಅದನ್ನು ನಾವು ರೆಕ್ಟಿಫೈ ಮಾಡ್ಕೊಂಡಿದ್ದೀವಿ. ಡೇ ಬೈ ಡೇ ನಾವು ಅಪ್ಗ್ರೇಡ್ ಆಗ್ತಾ ಇದ್ದೀವಿ, ನಮ್ಮ ಪ್ರಾಡಕ್ಟನ್ನು ಪೂರ್ತಿ ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ. ಟೋಟಲಿ ನಮ್ಮದು ಲಾಂಚಿಂಗ್ ಪ್ರಾಡಕ್ಟು ಈ ಪ್ರಾಡಕ್ಟು ನೋಡಿದರೆ ನಿಮಗೆ ಫೇಸ್ 2 ಅಂತ ಹೇಳ್ಬೋದು. ಅಂದರೆ ಅಷ್ಟೊಂದು ಅಪ್ಗ್ರೇಡ್ ಆಗಿದ್ದೀವಿ ನಾವು. ಪ್ರತಿಯೊಂದು ಹಂತದಲ್ಲಿ ನಾವು ಅಪ್ಗ್ರೇಡ್ ಆಗಿದ್ದೀವಿ, ಡಿಸೈನ್ ವೈಸ್ ಆಗಲಿ, ಇಂಟೀರಿಯರ್ PCB ಆಗಲಿ, ಬ್ಯಾಟ್ರಿ ವೈಸ್ ಆಗಲಿ, ಎಲ್ಲದರೂ ನಾವು ಅಪ್ಗ್ರೇಡ್ ವರ್ಷನ್ ಆಗಿದ್ದೀವಿ ಅಂತ ಹೇಳ್ಬೋದು ಸರ್. ಓಕೆ ಸರ್, ಮತ್ತು ಈ ಮ್ಯಾನುಫ್ಯಾಕ್ಚರ್ ಯೂನಿಟ್ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಒಂದು ಚಾಲೆಂಜಸ್ ಸರ್, ಸ್ಟಾರ್ಟ್ ಮಾಡಬೇಕು ಅಂದರೆ. ನಿಮಗೆ ಈ ಮ್ಯಾನುಫ್ಯಾಕ್ಚರ್ ಯೂನಿಟ್ ಸ್ಟಾರ್ಟ್ ಮಾಡೋಕೆ ನಿಮಗೆ ಏನು ಅಂದರೆ ಏನು ಹೇಳ್ತೀವಿ ನಾವು, ನಿಮ್ಗೆ ಏನು ಮೋಟಿವ್ ಮಾಡ್ತೀವಿ ಸರ್, ಅಂದರೆ ನಾನು ಮಾಡಲೇಬೇಕು ಮ್ಯಾನುಫ್ಯಾಕ್ಚರ್ ಯೂನಿಟ್ ಅಂತ ಹೇಳೋದಕ್ಕೆ ಏನು ಕಾರಣ ಇತ್ತು ನಿಮಗೆ? ಸರ್, ನಾವು ಸುಮಾರು 2009 onwards ನಾವು ಮಲ್ಟಿಪಲ್ ಬ್ರ್ಯಾಂಡ್ಸನ್ನು ಟ್ರೇಡ್ ಮಾಡ್ತಾ ಇದ್ವಿ. ನಮಗೆ ಒಂದು ಇದೊಂದು ದೊಡ್ಡದಾಗೊಂದು ಯು ಪಿ ಎಸ್ಸು, ದೊಡ್ಡದಾಗೊಂದು ಬ್ಯಾಟ್ರಿ, ಆ್ಯಸಿಡು, ಡಿಸ್ಟಿಲ್ ವಾಟರ್, ಇದಕ್ಕೆಲ್ಲದಕ್ಕೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು, ಒಂದು ಏನಾದರೂ ಒಂದು ಸ್ಮಾರ್ಟ್ ಸೊಲ್ಯೂಷನ್ ಕೊಡಬೇಕು ಅನ್ನೋ ಒಂದು ಅಜೆಂಡಾ ಇತ್ತೇ ಇತ್ತು. ಅದ್ರ ಮೇಲೆ ವರ್ಕ್ ಮಾಡ್ತಾನೇ ಇದ್ವಿ. ಯಾಕೆಂದರೆ ನಾವು 11-12 ಇವಾಗ ನೀವು ಇವಾಗ ಎಲೆಕ್ಟ್ರಿಕ್ ವೆಹಿಕಲ್ ಇವಾಗ ನೋಡ್ತಾ ಇದ್ದೀರಾ, ನಾವು ಎಲೆಕ್ಟ್ರಿಕ್ ವೆಹಿಕಲ್ಲು ನಾರ್ಮಲ್ ಲೆಡ್ ಆ್ಯಸಿಡ್ ಬ್ಯಾಟ್ರಿ ಹಾಕ್ಬಿಟ್ಟು ಎಲೆಕ್ಟ್ರಿಕ್ ಬೈಕನ್ನು ರನ್ ಮಾಡಿ ಅದರಲ್ಲಿ ಬರೋ ಸಮಸ್ಯೆಗಳನ್ನೆಲ್ಲ ಸ್ಟಡಿ ಮಾಡಿ ಅದನ್ನು ನೋಡಿ ಇದು ಆಗಲ್ಲ ಅಂತ ನಾವು ಕೈ ಚೆಲ್ಲಿದ್ವಿ. ಬಟ್ ತದನಂತರ ಏನು BMS ಅನ್ನೋ ಒಂದು ಟೆಕ್ನಾಲಜಿ ಬಂದುಬಿಟ್ಟು, ಬ್ಯಾಟ್ರಿಗಳ ಸೇಫ್ಟಿ ಬಂದುಬಿಟ್ಟು, ತದನಂತರ ಎಲೆಕ್ಟ್ರಿಕ್ ವೆಹಿಕಲ್ ಸಕ್ಸಸ್ಫುಲಿ ರನ್ ಆದಮೇಲೆ ಎಲೆಕ್ಟ್ರಿಕ್ ವೆಹಿಕಲ್ ಆರಾಮ್ಸೆ ರನ್ ಆಗುತ್ತೆ ಅಂದರೆ, ಯಾಕಂದರೆ ಅಲ್ಲಿ ಡೈಲಿ ರನ್ ಮಾಡ್ತೀರ ನೀವು. ಫಾರ್ ಎಕ್ಸಾಂಪಲ್ ಎವ್ರಿ ಮಾರ್ನಿಂಗ್ ನೀವು ಸೆಲ್ಫ್ ಮಾಡ್ತೀರ, ಅಲ್ಲಿ ಡೈಲಿಯಲ್ಲಿ ಯೂಸ್ ಆಗುತ್ತೆ ಅಂತಂದರೆ ನಮ್ಮ ಒಂದು UPS ಏನಾಗುತ್ತೆ, ವೈಲ್ ಇನ್ ಒನ್ಸ್ ಅಂದರೆ ಪವರ್ ಕಟ್ ಆದಾಗ ಮಾತ್ರ ಯೂಸ್ ಆಗುತ್ತೆ. ಇಲ್ಲಿ ನಾವು ಆರಾಮ್ಸೆ ರನ್ ಮಾಡ್ಬೋದು ಅನ್ನೋ ಅಜೆಂಡಾ ಇಟ್ಕೊಂಡು, ಒಂದು ಕಾಮನ್ ಅಜೆಂಡಾ ಇಟ್ಕೊಂಡು ನಾವು ಇದನ್ನು ಸ್ಟಾರ್ಟ್ ಮಾಡಿದ್ವಿ. ನಮಗೆ ಮೊದಲು ನಾವು ಒಬ್ಬರೇ ಆರಂಭ ಮಾಡಿದ್ದು, ಇದನ್ನು ನಾವು ಜಸ್ಟ್ ಒಂದು 25 UPS ಅಷ್ಟೇ ರೆಡಿ ಮಾಡಬೇಕು, ಇದು ಆಗುತ್ತೆ ಇಲ್ಲೋ ಅನ್ನೋ ಒಂದು ಭಯದಿಂದ ಸ್ಟಾರ್ಟ್ ಮಾಡಿದ್ವಿ. ಬಟ್ ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು, ಅಂದರೆ ಒಂದು ಹೊಸತನಕ್ಕೆ ಒಂದು ಒಳ್ಳೆತನಕ್ಕೆ ಬೆಲೆ ಕೊಟ್ಟೇ ಕೊಡ್ತಾರೆ ಅನ್ನೋದು ಪ್ರೂವ್ ಮಾಡಿದರು. ಅದರಿಂದ ನಾವು 25 ಮೆಂಬರ್ಸು ಒಬ್ಬರೇ ಆರಂಭ ಮಾಡಿ ಇವತ್ತು ನಮ್ಮಲ್ಲಿ 20-30 ಮೆಂಬರ್ಸ್ ಎಂಪ್ಲಾಯೀಸ್ ವರ್ಕ್ ಮಾಡ್ತಾ ಇದ್ದಾರೆ. 2500 ಯೂನಿಟ್ ಆಲ್ರೆಡಿ ಸೇಲ್ ಮಾಡಿದ್ದೀವಿ, ಒಂದು ಹೆಮ್ಮೆ ಅನಿಸುತ್ತೆ. ಬಟ್ ಇದರಿಂದ ಚಾಲೆಂಜಸ್ಸು ಭಾಳ ಇದೆ, ಅದನ್ನು ಫೇಸ್ ಮಾಡ್ತಾ ಇದ್ದೀವಿ. ಬಟ್ ಇನ್ನೂ ನಮಗೆ ಕನ್ನಡಿಗರು ಸಹಕಾರ ಮಾಡಬೇಕು, ಆಲ್ ಓವರ್ ಕರ್ನಾಟಕ
ಆಮೇಲೆ ಒಂದು ತಾಲೂಕಿಗೆ ಒಂದು ಡಿಸ್ಟಿಕ್ ಸಿಟಿಗೆ ಒಬ್ಬೇ ಫ್ರಾಂಚೈಸಿನ ಅಪಾಯಿಂಟ್ ಮಾಡ್ತೀವಿ. ಈ ಥರ ಒಂದು ಯುನಿಕ್ ಕಾನ್ಸೆಪ್ಟಲ್ಲಿ ನಾವು ಹೋಗ್ತಾ ಇದ್ದೀವಿ, ಯಾಕಂದರೆ ನಮ್ಮದು ಪ್ರೈಸ್ ಒಂದೇ ಇರೋದ್ರಿಂದ ಇಂಟರ್ನಲ್ ಕಾಂಪಿಟೇಷನ್ ಆಗಲಿ ಬಾರ್ಗೇನ್ ಆಗಲಿ ಯಾವುದೂ ಇರಲ್ಲ ಅಂತ ಹೇಳ್ಬೋದು ಸರ್. ಸರ್, ಇವಾಗ ಬ್ಯಾಟ್ರಿ ಅಂತ ಬಂದಾಗ ಸರ್, ಈ 100H, 125H, 150H ಅಂತ ಹೇಳ್ತಾರಲ್ಲ, ಇದೆಲ್ಲ ಏನು ಸರ್ ಇದು? ಸರ್ ನೋಡಿ ಸರ್, ಯಾವುದೇ ಪ್ರಾಡಕ್ಟ್ಗೆ ಒಂದು ಯುನಿಕ್ ಫ್ಯೂಚರ್ಸ್ ಅಂತ ಇರುತ್ತೆ, ಯುನಿಕ್ ಡಿಸೈನ್ ಅಂತ ಇರುತ್ತೆ. ಯಾವುದನ್ನು ನಾವು ಎಲ್ಲರನ್ನೂ ಮೈಂಡಲ್ಲಿ ಇಟ್ಕೊಂಡು ಡಿಸೈನ್ ಮಾಡಲಿಕ್ಕಾಗಲ್ಲ, ಒಂದು ಯುನಿಕ್ ಡಿಸೈನ್ ಮಾಡಬೇಕಾಗುತ್ತೆ. ಯುನಿಕ್ ಯಾವ ಥರ ಇರುತ್ತೆ ಅಂದರೆ, ಒಂದು ಮನೆ ಅಂದ ತಕ್ಷಣ ಏನಾಗುತ್ತೆ, 400W ಲೋಡ್ ಕನ್ಸಂಪ್ಷನ್ ಮಾಡ್ತಾರೆ ಅಂತ ಹೇಳ್ತೀವಿ ನಾವು. ಯಾವ ಥರ ಅಂತಂದರೆ, ಎಟ್ ಎ ಟೈಮ್ಗೆ ಒಂದು 3 ಟ್ಯೂಬ್ಲೈಟು, ಒಂದು 3 ಫ್ಯಾನು, 1 TV ಅಥವಾ 1 ಕಂಪ್ಯೂಟ್ರು, ಈ ಥರ ಯೂಸ್ ಮಾಡ್ತಾರೆ ಅಂತ ನಾವು ಮೈಂಡಲ್ಲಿ ಇಟ್ಟುಕೊಂಡು ಪ್ರಾಡಕ್ಟನ್ನು ಡಿಸೈನ್ ಮಾಡಿರ್ತೀವಿ. ಇದಕ್ಕೆ ನಾವು ಏನಂತೀವಿ, 400W ಫುಲ್ ಲೋಡ್ಗೆ 2-3 hours ಬ್ಯಾಕಪ್ ಅಂತ ನಾವು ಡಿಸೈನ್ ಮಾಡಿದ್ದೀವಿ. ಫಾರ್ ಎಕ್ಸಾಂಪಲ್ಲು, ನೀವು ಬರೀ TV ಅಷ್ಟೇ ಆನ್ ಮಾಡ್ತೀರಾ, 5-6 hours ಬ್ಯಾಕಪ್ ಬರುತ್ತೆ. ಬರೀ ಕಂಪ್ಯೂಟರ್ ಅಷ್ಟೇ ಆನ್ ಮಾಡ್ತೀರಾ, 5-6 hours ಬ್ಯಾಕಪ್ ಬರುತ್ತೆ. ಹೋಲ್ ನೈಟ್ ಒಂದು ಫ್ಯಾನ್ ರನ್ ಆಗುತ್ತೆ. ಬರೀ ಲೈಟ್ ಅಷ್ಟೇ ರನ್ ಮಾಡಿದ್ರೆ ನಿಮಗೆ 10-15 hours ರನ್ ಆಗುತ್ತೆ. ಈ ಥರ ಕಾನ್ಸೆಪ್ಟ್ ಇಟ್ಕೊಂಡು ರನ್ ಮಾಡ್ತೀವಿ. ಯಾಕಂದರೆ ಒಂದು ಮನೆ ಅಂದರೆ ಹೆಂಗಿರುತ್ತೆ ಅಂದರೆ ಸರ್ ನೋಡಿ ಸರ್, ಡೇ ಟೈಮಲ್ಲಿ ಸ್ಟೇ ಮಾಡೋದು ಬೇರೆ ಆಗುತ್ತೆ, ನೈಟ್ ಟೈಮ್ ಅಂದರೆ ಏನಾಗುತ್ತೆ, 6 ಗಂಟೆಯಿಂದ 10 ಗಂಟೆವರೆಗೂ ಮ್ಯಾಕ್ಸಿಮಮ್ ಯೂಸೇಜ್ ಇರುತ್ತೆ ಸರ್. ಫಾರ್ ಎಕ್ಸಾಂಪಲ್, ಈವ್ನಿಂಗ್ ಆದ ತಕ್ಷಣ ಏನಾಗುತ್ತೆ, ಹಾಲಲ್ಲೊಂದು ಲೈಟ್ ಆನ್ ಮಾಡ್ತೀವಿ, ಹೊರಗಡೆ ಒಂದು ಲೈಟ್ ಆನ್ ಮಾಡ್ತೀವಿ, ಮನೆಯಲ್ಲಿ ಅಮ್ಮ ಕಿಚನಲ್ಲಿ ಕುಕ್ ಮಾಡ್ತಿದ್ರೆ ಮನೇಲಿ ಒಂದು ತಾಯಿ ಒಂದು ಆನ್ ಮಾಡ್ತಾಳೆ, ಲೈಟ್ ಆನ್ ಮಾಡ್ತಾಳೆ ಕಿಚನಲ್ಲಿ. ಅದು ಬಿಟ್ಟರೆ ಬೇರೆ ಕಡೆ ಇಲ್ಲಿ ಲೋಡ್ ಇರೋಂಗಿಲ್ಲ, TV ಒಂದು ಆನ್ ಇರುತ್ತೆ. ತದನಂತರ ಏನಾಗುತ್ತೆ, ಶಿಫ್ಟಿಂಗು ಆಫ್ಟರ್ 10:00 ಸ್ಟಾರ್ಟ್ ಆಗುತ್ತೆ. 10:00 ಏನಾಗುತ್ತೆ, ಒಂದು ಬೆಡ್ರೂಮಲ್ಲಿ ಮಲ್ತಾರೆ ಅಥವಾ 2 ಬೆಡ್ರೂಮಲ್ಲಿ ಮಲ್ತಾರೆ ಅಂತಂದರೆ 2 ಲೈಟು ಅಥವಾ 2 ಸ್ಮಾಲ್ ಲೈಟು, 2 ಫ್ಯಾನ್ ರನ್ ಆಗುತ್ತೆ. ಈ ಕಾನ್ಸೆಪ್ಟಲ್ಲಿ ನಾವು ಡಿಸೈನ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು 4 BHK ಹೌಸ್ ಇದೆ, 5 BHK ಹೌಸ್ ಇದೆ, ಬಟ್ ಇರೋರು 2-3 ಜನ ಅಂತಂದಾಗ ನಾವು ಹೈಯರ್ ಎಂಡ್ ಕೊಡುವಂಥ ಪ್ರಶ್ನೆ ಬರೋಂಗಿಲ್ಲ ಸರ್. ನಮ್ಮದು ಟೋಟಲ್ ಯೂಸೇಜ್ ಮೆಂಬರ್ ಮೇನ್ ನಾವು ಕನ್ಸಿಡರ್ ಮಾಡ್ಕೊತೀವಿ ಸರ್. ಅದರ ಬೇಸ್ ಮೇಲೆ ನಾವು UPSನ ಸಜೆಸ್ಟ್ ಮಾಡ್ತೀವಿ. ಯಾಕಂದರೆ 5 BHK ಇದೆ ನಿಜ, ಬಟ್ ಆ 5 BHK ಫುಲ್ ಆಗಿರಬೇಕಲ್ವಾ? ಫುಲ್ ಇದ್ದರೆ ಮಾತ್ರ ನಾವು ಆ ಥರ ಡಿಸೈನ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಬೇಸಿಕ್ 2 BHK ಹೌಸು, ಒಂದು 4-5 ಜನ, ಆ ಒಂದು ಮೆಂಟಾಲಿಟಿ ಇಟ್ಕೊಂಡು ನಾವು ಡಿಸೈನ್ ಮಾಡ್ತೀವಿ ಸರ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ಇದೆಲ್ಲ ಡೀಟೇಲ್ ಆಗಿ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಮತ್ತು ತುಂಬ ವೀಡಿಯೋಸಲ್ಲೂ ಕೂಡ ಇವೆಲ್ಲ ಬಂದಿರೋದಿಲ್ಲ. ಸೊ ಅದಕ್ಕೋಸ್ಕರ ಇದಕ್ಕೆ ಪಿಚನ್ ಆಗಿದೆ ಸರ್. ಮತ್ತು ಇವಾಗ ನಿಮಗೆ ಗೊತ್ತಿರುತ್ತೆ, ಸೊ UPS ಅಂತ ಬಂದಾಗ ಟ್ರೆಡಿಷನಲ್ UPS ತುಂಬಾ ಇರುತ್ತೆ, ಆದರೆ ತುಂಬಾ ಸರ್ವಿಸ್ ಪ್ರೊವೈಡರ್ಸ್ ಇದ್ದಾರೆ. ಸೊ ಇವಾಗ ನಾವು ಅದನ್ನು ಬಿಟ್ಬಿಟ್ಟು, ಸೊ ನಿಮ್ದು ನಾವು ತೊಗೋಬೇಕು ಅಂದರೆ ಏನು ಸ್ಪೆಷಾಲಿಟಿ ಬರುತ್ತೆ ಸರ್? ಈಗ ಎಕ್ಸಾಂಪಲು, ನೀವು ಹೇಳಿದ್ರಿ ವಾರಂಟಿ ಇವೆಲ್ಲನೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಈಗ ಬೇರೆ ಟ್ರೆಡಿಷನಲ್ಗೂ ಮತ್ತು ನಿಮಗೆ ವಾರಂಟಿ ಅಂತ ಬಂದಾಗ ಯಾವ ರೀತಿ ಡಿಫ್ರೆನ್ಸ್ ಇರುತ್ತೆ ಸರ್? ಯಾಕಂದರೆ ಹಿಂದೆ ಕೂಡ ಹಾಕಿರ್ತೀರಿ, ಹಿಂದೆ ಕೂಡ ಹಾಕಿದ್ರಿ ನೀವು, ನಾನು ಆಗಲೂ ಕೂಡ ನೋಡಿದೆ. ಸೊ ಅದಕ್ಕೋಸ್ಕರ ಈ ಪ್ರಶ್ನೆ ನಿಮ್ಮ ಮುಂದೆ ಇರ್ತಾ ಇದ್ದೀನಿ ಸರ್. ಸರ್ ನೋಡಿ, ಇವಾಗ ನೋಡಿ, ಒಂದು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ಯಾವಾಗಲೂ ಮನುಷ್ಯ ವಾರಂಟಿ ಅಂತ ನೋಡ್ತಾನೆ, ಗ್ಯಾರಂಟಿ ಅಂತ ನೋಡ್ತಾನೆ. UPS ಅಂತ ಬಂದಾಗ ಇದು ಎಲೆಕ್ಟ್ರಾನಿಕ್ ಡಿವೈಸು. ನೋಡಿ, ನಿಮ್ಮದು TV ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ, ನಿಮಗೆ ಸ್ಪ್ಯಾನ್ ಆಫ್ ಲೈಫ್ ಹೇಳಲಿಕ್ಕಾಗಲ್ಲ, ಬೇಸ್ಡ್ ಆನ್ ಯೂಸೇಜು ಅದು ವರ್ಕ್ ಆಗುತ್ತೆ. ಬಟ್ ಬ್ಯಾಟ್ರಿ ಅಂತ ಬಂದಾಗ ಒಂದು ಫಿಕ್ಸ್ ಲೈಫ್ ಇದ್ದೇ ಇರುತ್ತೆ, ಅದೊಂದು ಲೈಕ್ ಬಿಸ್ಕೆಟ್ ಪ್ಯಾಕ್ ಇದ್ದಂಗೆ, ನೀವು ತಿಂತ ಹೋದಂಗೆ ಅದು ಖಾಲಿ ಆಗ್ತಾ ಹೋಗುತ್ತೆ. ಆ ದಿಸೆಯಲ್ಲಿ ನೀವೇನು ಮಾಡಬೇಕಾಗತ್ತೆ, ಹೈಯರ್ ವಾರಂಟಿ ಇರೋ ಬ್ಯಾಟ್ರಿನ ನೀವು ಪರ್ಚೇಸ್ ಮಾಡಬೇಕಾಗತ್ತೆ. ನಮ್ಮದ್ರಲ್ಲಿ ಬಂದ್ಬಿಟ್ಟು ನಿಮಗೆ 5 ಇಯರ್ಸ್ ಬ್ಯಾಟ್ರಿ ವಾರಂಟಿ ಇದೆ, 4 ಇಯರ್ಸ್ ಬ್ಯಾಟ್ರಿ ವಾರಂಟಿ ಇದೆ. ನಿಮ್ಗೆ ಏನಾಗುತ್ತೆ, ನಿಮ್ಗೆ ಅಶ್ಯೂರ್ಡ್ ಇನ್ವೆಸ್ಟ್ಮೆಂಟ್ ಅಂದರೆ ನೀವು ಇನ್ವೆಸ್ಟ್ ಮಾಡ್ತಿರೋದು 5 ಇಯರ್ಸ್ಗೆ 4 ಇಯರ್ಸ್ಗೆ ಅಂತ ನಿಮಗೆ ಇಲ್ಲೇ ಡಿಕ್ಲೇರ್ ಆಗೋಗುತ್ತೆ. ಬಟ್ ನಿಮಗೆ ನಾರ್ಮಲ್ ಟ್ಯೂಬ್ಲರ್ ಬ್ಯಾಟ್ರಿಗಳಲ್ಲಿ ಇದಕ್ಕೆ ನಾವು ಕಂಪೇರ್ ಮಾಡಿದಾಗ ಏನಾಗುತ್ತೆ ಅಂದರೆ ಸರ್, ಟ್ಯೂಬ್ಲರ್ ಬ್ಯಾಟ್ರಿಗಳು ನಿಮಗೆ 2-3 ವರ್ಷಕ್ಕೆ ಹಾಳಾಗ್ಬಿಡುತ್ತೆ. ನಮ್ಮದು 8-10 ಇಯರ್ಸ್ ನಾವು ಬ್ಯಾಟ್ರಿ ಲೈಫ್ ಅಂತ ಹೇಳ್ತೀವಿ, ಅದರದ್ದು 2-3 ಇಯರ್ಸ್ ಬ್ಯಾಟ್ರಿ ಲೈಫು. ಅಲ್ಲಿಗೆ ನಿಮ್ಗೆ ಏನಾಗುತ್ತೆ, ನೀವು ಇವಾಗ ನಿಮಗೆ 20,000 ಇನ್ವೆಸ್ಟ್ ಮಾಡಿಬಿಟ್ಟು ನೀವು ನಾರ್ಮಲ್ ಟ್ಯೂಬ್ಲರ್ ಬ್ಯಾಟ್ರಿ UPS ತೊಗೊಂಡ್ರೆ 20,000 ಇನ್ವೆಸ್ಟ್ಮೆಂಟ್ ಆಗುತ್ತೆ. ನಮ್ದಕ್ಕೆ ಬಂದರೆ ನಿಮಗೆ 28,000 ಆಗುತ್ತೆ. ನಿಮಗೆ ಇಲ್ಲಿ ಎಕ್ಸ್ಟ್ರಾ 8,000 ಪೇ ಮಾಡ್ತಾ ಇದ್ದೀರಾ. ಬಟ್ ಎವ್ರಿ 3 ಇಯರ್ಸ್ ನೀವು 10-15,000 ನೀವು ಬ್ಯಾಟ್ರಿ ಇನ್ವೆಸ್ಟ್ ಮಾಡಿದರೆ ಅಲ್ಲಿಗೆ ನಿಮಗೆ ಮೋರ್ಓವರ್ 40-50,000 ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗುತ್ತೆ, ಅಂದರೆ ಡಬಲ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಅದರ ಬದಲು ನೀವು ಇದು ಒಂದು ಟೋಟಲಿ ಫಿಟ್ ಆ್ಯಂಡ್ ಫಾರ್ಗೆಟ್ ಇದೆ, ಜೀರೋ ಮೇಂಟೆನೆನ್ಸ್ ಇದೆ, ಇಲ್ಲಿ ಯಾವುದು ಆ್ಯಸಿಡ್ ಇಲ್ಲ, ಡಿಸ್ಟಿಲ್ ವಾಟರ್ ಇಲ್ಲ, ಟೋಟಲಿ ಕೆಮಿಕಲ್ ಪ್ರೊಸೆಸ್ ಫ್ರೀ ಇರೋ ಪ್ರಾಡಕ್ಟ್. ಇದರಿಂದ ಇದನ್ನು ಈಸಿಲಿ ಯೂಸ್ ಮಾಡ್ಬೋದು, ಮತ್ತು ಇದನ್ನು ಈಸಿಲಿ ವಾಲ್ ಮೌಂಟ್ ಮಾಡ್ಬೋದು. ನೀವು ನೋಡಿರ್ತೀರ ಮನೆಗಳಲ್ಲಿ ಸಾಮಾನ್ಯವಾಗಿ ಡಿಸ್ಟಿಲ್ ವಾಟರ್ ಬ್ಯಾಟ್ರಿನ, ಆ್ಯಸಿಡ್ ಬ್ಯಾಟ್ರಿನ ಲೇಡೀಸ್ ಟಚ್ಚೇ ಮಾಡೋಂಗಿಲ್ಲ, ಯಾಕಂದರೆ ಅದರಲ್ಲಿ ಕರೆಂಟ್ ಇದೆ, ಶಾಕ್ ಹೊಡೆಯುತ್ತೆ ಅನ್ನೋ ಉದ್ದೇಶಕ್ಕೆ ಯಾರು ಟಚ್ ಮಾಡೋಂಗಿಲ್ಲ. ಆ ಈ ಸರೌಂಡಿಂಗ್ ಏರಿಯಾ ಎಲ್ಲ ಫುಲ್ ಸ್ಪಿಲ್ಲೇಜ್ ಆಗಿರುತ್ತೆ, ಗಲೀಜ್ ಆಗಿಬಿಟ್ಟಿರುತ್ತೆ, ಅಲ್ಲಿ ಕ್ಲೀನ್ ಮಾಡ್ಕೊಳಂಗಿಲ್ಲ. ಆ ಥರ ಒಂದು ಎಲ್ಲ ಇದರಲ್ಲಿ ಅವಾಯ್ಡ್ ಆಗುತ್ತೆ ಅಂತ ಹೇಳ್ಬೋದು. ಸ್ಮಾರ್ಟಾಗಿ ನೋಡಿ ಸರ್, ನೀವು ನೋಡ್ಬೋದು ಇಲ್ಲಿ ಈಸಿಲಿ ವಾಲ್ ಮೌಂಟ್ ಮಾಡಿದ್ದೀವಿ ಸರ್. ಇದನ್ನು ಈಸಿಲಿ ವಾಲ್ ಮೌಂಟ್ ಮಾಡ್ಕೊಂಡ್ರೆ ನಿಮಗೆ ಈಸಿಯಾಗಿ ಹೋಗುತ್ತೆ ಸರ್. ಓಕೆ, ಅಂದರೆ ಇದು ತುಂಬಾ ಯೂಸರ್ ಫ್ರೆಂಡ್ಲಿ ಅಂತ ಹೇಳ್ಬೋದು. ನಾವೆಲ್ಲ ಸ್ಲೀಕ್ ಆಗಿದೆ ಸರ್ ಯೂಸರ್ಸ್, ನಿಮ್ಗೆ ಎಲ್ಲ ಸ್ಲಿಮ್ ಬೇಕಂತೀರ ಸರ್, ನೀವು ಕಾರ್ ಸ್ಲಿಮ್ ಬೇಕಂತೀರ, ಬೈಕ್ ಸ್ಲಿಮ್ ಬೇಕಂತೀರ, ಮೊಬೈಲ್ ಸ್ಲಿಮ್ ಬೇಕಂತೀರ, ಅದೇ ಥರ UPSಲ್ಲೂ ಸ್ಲಿಮ್ ಆಗಿ ತೊಗೊಳ್ಳಿ ಅಂತ ನಾವು ಸ್ಲಿಮ್ ಡಿಸೈನ್ ಮಾಡಿದ್ವಿ ಸರ್. ಮುಂದೆ ಮೊದಲು ನಮ್ಮದು ಕಾನ್ಸೆಪ್ಟ್ ಏನಿದೆ ಸರ್, ಡಿಸೈನ್ ಮಾಡುವಾಗ ಮೈಂಡಲ್ಲಿ ವಾಲ್ ಮೌಂಟ್ ಮಾಡಬೇಕಂತಲೇ ಹೆವಿ R&D ಮಾಡಿಬಿಟ್ಟು ಇದನ್ನು ಡಿಸೈನ್ ಮಾಡಿರೋ ಸರ್ ನಾವು. ಓಕೆ ಸರ್, ಮತ್ತೆ ಇವಾಗ ಲೈಫ್ ಸೈಕಲ್ ಅಂತ ಹೇಳ್ತೀವಿ. ಇವಾಗ ಎಕ್ಸಾಂಪಲ್, ಒಂದು ಮೊಬೈಲ್ ತೊಗೊಂಡೋಗ್ಲು ಕೂಡ ನಾವು ಹೆಂಗೆ ಚಾರ್ಜಸ್ ಮಾಡ್ತೀವಿ, ಹೆಂಗೆ ಡಿಸ್ಚಾರ್ಜ್ ಮಾಡ್ತೀವಿ, ಸೊ ಅದ್ರ ಮೇಲೆ ಒಂದು ಬ್ಯಾಟ್ರಿ ಲೈಫ್ ಡಿಸೈಡ್ ಆಗುತ್ತೆ. ಮತ್ತು ಕೆಲವೊಂದಕ್ಕೆ ಏನಾಗುತ್ತೆ ಅಂದರೆ ಬ್ಯಾಟ್ರಿಗೆ ಇಷ್ಟೇ ಅಂದರೆ ಒಂದು ಸೈಕ್ಲಿಂಗ್ ಏನಿರುತ್ತೆ, ಆ ಸೈಕ್ಲಿಂಗ್ ಕಂಪ್ಲೀಟ್ ಆದಾಗ ಸೊ ಬ್ಯಾಟ್ರಿ ಹೋಗುತ್ತೆ ಅಂತ ಇರುತ್ತೆ.
ವೆರಿ ನೈಸ್ ಕ್ವಶನ್ ಸರ್. ಇವಾಗ ಏನಾಗುತ್ತೆ ಗೊತ್ತಾ ಸರ್, ಒಂದು ಲೈಫ್ ಸೈಕಲ್ಸ್ ಅಂದರೆ ನಾವು ಫಸ್ಟ್ ತಿಳ್ಕೋಬೇಕು ಸರ್, ಒಂದು ಫುಲ್ಲು ಚಾರ್ಜು ಒಂದು ಫುಲ್ ಡಿಸ್ಚಾರ್ಜ್ ಅನ್ನು ಒಂದು ಸೈಕಲ್ ಅಂತ ಕರಿತೀವಿ. ಅದರ ಆಧಾರದ ಮೇಲೆ ಬ್ಯಾಟ್ರಿ ಲೈಫನ್ನು ಹೇಳ್ತೀವಿ. ಈಗ ಮನುಷ್ಯನಿಗೆ ಹೇಗೆ ನಾವು 100 ವರ್ಷ ಆಯಸ್ಸು, 70 ವರ್ಷ ಆಯಸ್ಸು, 50 ವರ್ಷ ಆಯಸ್ಸು ಅಂತ ಹೆಂಗೆ ಹೇಳ್ತೀವಲ್ಲ, ಹಾಗೆ ಬ್ಯಾಟ್ರಿಗೂ ಒಂದು ಆಯುಷ್ ನಿರ್ಧಾರ ಮಾಡ್ಬೇಕಂದ್ರೆ ಅದರ ಲೈಫ್ ಸೈಕಲ್ಸ್ ಮೇಲೆ ನಿರ್ಧಾರ ಮಾಡ್ತಾರೆ. ಜನರಲ್ ಟ್ಯೂಬ್ಲೆಸ್ ಬ್ಯಾಟ್ರಿಗಳಲ್ಲಿ ಅಥವಾ ಕ್ವಾಲಿಟಿ ಟ್ಯೂಬ್ಲೆಸ್ ಬ್ಯಾಟ್ರಿಗಳಲ್ಲಿ ಏನಾಗುತ್ತೆ, ಮ್ಯಾಕ್ಸ್ ಟು 500 ಲೈಫ್ ಸೈಕಲ್ಸ್. 500 ಲೈಫ್ ಸೈಕಲ್ಸಿಂದ ಜಾಸ್ತಿ ಡಿಸೈನ್ ಮಾಡಲಿಕ್ಕೆ ಅವಕಾಶನೇ ಇಲ್ಲ, ಯಾಕಂದರೆ ಟೆಕ್ನಾಲಜಿ ಇಟ್ಸೆಲ್ಫ್ ಅದು ಆ ಥರ ಅಪ್ಗ್ರೇಡ್ ಆಗಿರೋದು. ಬಟ್ ಇದು ಬಂದ್ಬಿಟ್ಟು ನಿಮ್ಗೆ ಏನಾಗುತ್ತೆ, ಲಿಥಿಯಮಲ್ಲಿ ಬಂದ್ಬಿಟ್ಟು ನಿಮಗೆ 2500 ಲೈಫ್ ಸೈಕಲ್ಸ್ ಇರುತ್ತೆ, ಬ್ಯಾಟ್ರಿ ಲೈಫ್ ಸೈಕಲ್ಸ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಎವ್ರಿ ಡೇ ಪವರ್ ಕಟ್ ಆಗಿದೆ, ಎವ್ರಿ ಡೇ ನೀವು ಯೂಸ್ ಮಾಡ್ತೀರಿ ಅಂತ ಕನ್ಸಿಡರ್ ಮಾಡಿದಾಗ ಮಿನಿಮಮ್ 7 to 8 ಇಯರ್ಸ್ ಬ್ಯಾಟ್ರಿ ಲೈಫ್ ಬರುತ್ತೆ ಅಂತ ಹೇಳ್ಬೋದು ಸರ್ ಇಲ್ಲಿ. ಓಕೆ, ಲೈಫ್ ಸೈಕಲ್ ಈ ಥರ ಮ್ಯಾಟರ್ ಆಗುತ್ತೆ. ಒಂದು ಮತ್ತು ಇನ್ನೊಂದು, ಇದರಲ್ಲಿ ಹಝಾರ್ಡಸ್ ಫ್ಯೂಮ್ ಜನ್ರೇಷನ್ ಆಗಲ್ಲ ಸರ್. ಮೋರ್ ಓವರ್ ಏನಾಗುತ್ತೆ, ಹೆಲ್ತ್ ಕನ್ಸರ್ನ್ ಭಾಳ ಇದೆ ಸರ್ ಮನುಷ್ಯನಿಗೆ ಇವಾಗ. ಯಾಕಂದರೆ ನಮ್ಮದು ತೆಗೆದುಕೊಳ್ತಿರೋ ಫುಡ್ ಇರ್ಬೋದು, ಏರ್ ಇರ್ಬೋದು, ಯಾವುದು ಸೇಫ್ ಅಲ್ಲ ಅನ್ನೋ ಉದ್ದೇಶಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ಕೇರ್ ತೊಗೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್, ನಾನು ಭಾಳ ಜನಕ್ಕೆ ಸಜೆಸ್ಟ್ ಮಾಡ್ತಿದ್ದೆ ಸರ್, ಕೆಲವೊಂದು ಮನೆಗಳಲ್ಲಿ ಏನಾಗೋದು ಅಂದರೆ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನು ಬೆಡ್ರೂಮಲ್ಲಿ ಇನ್ಸ್ಟಾಲ್ ಮಾಡಿಬಿಡೋರು. ನೋಡಿ ಸರ್, ನಮ್ಮ ಮೋರ್ ಓವರ್ ಏನಾಗುತ್ತೆ, ನಾವು ಒಂದು ಬೆಡ್ರೂಮಲ್ಲಿ ಇದೆ 6 to 8 ಅವರ್ಸ್ ಸ್ಪೆಂಡ್ ಮಾಡ್ತೀವಿ. ನಾವು ಆರಾಮ್ ನೆಮ್ಮದಿಂದ ಮಲಗಬೇಕಂತ ನಾವು ಬೆಡ್ರೂಮಲ್ಲಿ ಮಲಗಿಬಿಡ್ತೀವಿ. ಅವಾಗ ನಾವು ಚೆನ್ನಾಗಿರೋ ಏರನ್ನು ನಾವು ಬ್ರೀತ್ ಮಾಡಬೇಕಾಗತ್ತೆ. ಅದರ ಬದಲಿ ನಾವು ಅದು ಆ್ಯಸಿಡಿಕ್ ಫ್ಯೂಮ್ಸನ್ನು ನಾವು ಬ್ರೀತ್ ಮಾಡಿದರೆ 100% ಅದ್ರ ಕ್ಯಾನ್ಸರ್ ಬರೋ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ಬೆಡ್ರೂಮ್ಗಳಲ್ಲಿ ಲೆಡ್ ಆ್ಯಸಿಡ್ ಬ್ಯಾಟ್ರಿಗಳನ್ನ ಇನ್ಸ್ಟಾಲ್ ಮಾಡ್ಕೊಬಿಡಿ ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಸರ್, ಯಾವಾಗಲೂ ಸಜೆಸ್ಟ್ ಮಾಡ್ತೀನಿ. ಬಟ್ ನಮ್ಮ ಯು ಪಿ ಎಸ್ನ ನೀವು ಈಸಿಲಿ ಇನ್ಸ್ಟಾಲ್ ಮಾಡ್ಕೋಬೋದು, ಯಾಕಂದರೆ ಇಲ್ಲಿ ಯಾವುದು ಕೆಮಿಕಲ್ ಪ್ರೊಸೆಸ್ ಇಲ್ಲ. ನಿಮ್ಗೆ ಎಲ್ಲಿ ಅನುಕೂಲ ಆಗುತ್ತೆ, ನಿಮ್ಗೆ ಎಲ್ಲಿ ಮೇನ್ಸ್ ಪಾಯಿಂಟ್ ಇದೆ ಅಲ್ಲಿ ಈಸಿಲಿ ಇದು ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಮತ್ತು ಇದು ವಾಲ್ ಮೌಂಟಿಂಗ್ ಡಿಸೈನ್ ಇರೋದ್ರಿಂದ ನೀವು ಎವ್ರಿವೇರ್ ನೀವು ಇನ್ಸ್ಟಾಲೇಷನ್ ಮಾಡ್ಕೋಬೋದು, ಜಸ್ಟ್ ಪ್ಲಗ್ ಆ್ಯಂಡ್ ಪ್ಲೇ ಅಂತ ಹೇಳ್ಬೋದು ಸರ್ ಇದು. ಓಕೆ ಸರ್, ಇವಾಗ ನಂಗೆ ಇನ್ನೊಂದು ಕ್ವಶನ್ ಉದ್ಭವ ಆಯಿತು. ಈಗ ನನ್ನ ಹತ್ರ ಆಲ್ರೆಡಿ ಯು ಪಿ ಎಸ್ ಇದೆ ಸರ್, ವೆರಿ ನೀವೇನು ಹೇಳಿದ್ರಿ. ಸೊ ಈ ಯು ಪಿ ಎಸ್ ಅಲ್ಲಿರುವಂಥ ಫೀಚರ್ ನಂಗೆ ತುಂಬಾ ಇಷ್ಟ ಆಯ್ತು. ಈಗ ಏನು ಹೇಳಿದ್ರಿ, ಕೆಮಿಕಲ್ ಇದಾಗುತ್ತೆ. ಹೌದು, ಸೊ ಅದರಿಂದ ತುಂಬ ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಹೇಳಿದ್ರಿ. ಸೊ ಇವಾಗ ನನಗೆ ಹೆಲ್ತ್ ಕಾನ್ಶಿಯಸ್ ತುಂಬ ಇರೋದ್ರಿಂದ ನಂಗೆ ಈಗ ಆ ಯು ಪಿ ಎಸ್ ಬೇಡ ಸರ್, ನಂಗೆ ಈ ಯು ಪಿ ಎಸ್ ಬೇಕು ಅಂತ ಇಟ್ಕೊಳ್ಳಿ. ಏನಿದೆ ಎಕ್ಸ್ಚೇಂಜ್ ಇದೆ ಸರ್? ಎಕ್ಸ್ಚೇಂಜ್ ಆಫರ್ ಇದೆ ಸರ್. ಇವಾಗ ಏನಿರುತ್ತೆ, ಕೆಲವರು ಲವ್ಲಿ ಇರ್ತಾರೆ ಸರ್ ಯು ಪಿ ಎಸ್ ಜೊತೆಗೆ, ಸರ್ ನಾನು ಯು ಪಿ ಎಸ್ ನ ಚೇಂಜ್ ಮಾಡೋಂಗಿಲ್ಲ ಸರ್, ನನ್ನ ಯು ಪಿ ಎಸ್ ನಿಮ್ಮ ಹತ್ರ ಬ್ಯಾಟ್ರಿ ಕೊಡಿ ಅಂತ ಹೇಳ್ತಾರೆ ಸರ್. ನಮ್ಮಲ್ಲಿ ಅದು ಆಪ್ಷನ್ ಇದೆ, ನಿಮ್ಮ ಹತ್ರ ಇರೋ ಯು ಪಿ ಎಸ್ಗೆ ನಾವು ಬ್ಯಾಟ್ರಿ ಕೊಡ್ತೀವಿ, ಅಥವಾ ನಿಮ್ಮ ಹತ್ರ ಇರೋ ಬ್ಯಾಟ್ರಿಗೆ ಯು ಪಿ ಎಸ್ ಫೇಲ್ಯೂರ್ ಆಗಿದ್ದಂದರೆ ಅದಕ್ಕೆ ಯು ಪಿ ಎಸ್ ಕೊಡ್ತೀವಿ. ಎರಡೂ ಪ್ರಾವಿಷನ್ ಇದೆ. ಬೇಡಪ್ಪ ನಂಗೆ ಎರಡೂ ಟೋಟಲಿ ಅಪ್ಗ್ರೇಡೆಡ್ ಬೇಕು, ನನಗೆ ಎರಡೂ ಫುಲ್ ಯುನಿಟ್ ಬೇಕು, ನಂಗೆ ವಾಲ್ ಮೌಂಟಿಂಗ್ ಬೇಕಂತಂದರೆ ಈಸಿಲಿ ನೀವು ಎಕ್ಸ್ಚೇಂಜ್ ಆಫರಲ್ಲಿ ನೀವು ಕೊಟ್ಬಿಟ್ಟು ಈಸಿಲಿ ಬೈ ಮಾಡ್ಬೋದು ಸರ್. ಆಲ್ ಓವರ್ ಕರ್ನಾಟಕ ನಮ್ಮ ಫ್ರಾಂಚೈಸಿಗಳು ವರ್ಕ್ ಮಾಡ್ತಾ ಇದ್ದಾರೆ ಸರ್. ನೀವು ಜಸ್ಟ್ ನಮಗೆ ಇನ್ಫಾರ್ಮ್ ಮಾಡಿದರೆ ಸಾಕು ಸರ್, ನಮ್ಮ ಫ್ರಾಂಚೈಸಿಗಳು ಬಂದು ನಿಮ್ಮ ಸೈಟ್ಗೆ ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಸೂಟೇಬಲ್ ಯು ಪಿ ಎಸ್ ಆಗುತ್ತೆ, ಯಾವ್ದು ಬ್ಯಾಟ್ರಿ ಆಗುತ್ತೆ, ನಿಮ್ಮ ಕೆಪಾಸಿಟಿ ಏನು, ಏನು ನೀಡ್ ಇದೆ ನಿಮಗೆ ಅಂತ ನೋಡಿಕೊಂಡು ಅವರು ಪ್ಲಾನ್ ಮಾಡಿ ನಿಮಗೆ ಸಜೆಸ್ಟ್ ಮಾಡ್ತಾರೆ. ಮತ್ತು ಏನೇ ಆದರೂ ನಿಮಗೆ ಆಲ್ ಓವರ್ ಕರ್ನಾಟಕ ಆನ್ ಸೈಟ್ ಸರ್ವಿಸ್ ಕೊಡ್ತಾರೆ ಅಂತ ಹೇಳ್ಬೋದು. ಅವಾಗಲೇ ಫ್ರಾಂಚೈಸಿ ಬಗ್ಗೆ ಮಾತಾಡಿದ್ರಿ ಸರ್, ಈಗ ಫ್ರಾಂಚೈಸಿ ಅನ್ನೋದು ಹೆಂಗೆ ಅಂದರೆ ಸರ್, ಒಬ್ರಿಗೆ ಒಂದು ಜಾಬ್ ಆಪರ್ಚುನಿಟಿ ಅಂತಲೇ ಹೇಳ್ಬೋದು, ಒಂದು ಸ್ವಂತ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳೋಂಥ ಒಂದು ಅವಕಾಶ ಅಂತಲೇ ಹೇಳ್ಬೋದು. ಮತ್ತು ಬೇರೆಯವ್ರನ್ನು ಕೂಡ ಅವ್ರು ಜಾಬ್ ಕೂಡ ಕೊಡ್ಬೋದು ಸರ್. ಸೊ ಹೀಗೆ ಫ್ರಾಂಚೈಸಿ ತೊಗೋಬೇಕಂದ್ರೆ ಏನೇನು ಪ್ರೊಸೀಜರ್ ಇರುತ್ತೆ ಸರ್, ಯಾರು ನಾವು ಕಾಂಟ್ಯಾಕ್ಟ್ ಮಾಡಬೇಕು ಸರ್? ಒಂದು ಸಿಂಪಲ್ ಕಾನ್ಸೆಪ್ಟ್ ಇದೆ ಸರ್, ಎರಡು ಕಾನ್ಸೆಪ್ಟ್ ಇದೆ ಸರ್, ಒಂದು ಫ್ರಾಂಚೈಸಿ ಕಾನ್ಸೆಪ್ಟ್ ಇದೆ ಸರ್, ಇನ್ನೊಂದು ಕ್ಲೀನ್ ಆನ್ಸರ್ ಕಾನ್ಸೆಪ್ಟ್ ಅಂತ ಇದೆ ಸರ್. ಫ್ರಾಂಚೈಸಿ ಆಗಬೇಕಂದ್ರೆ ಸರ್ ನೀವೇನು ಮಾಡಬೇಕಾಗತ್ತೆ, ಒಂದು ಅರೌಂಡ್ 2 lakh rupees ಇನ್ವೆಸ್ಟ್ ಮಾಡಬೇಕಾಗತ್ತೆ, ಒಂದು 200 square feet ಒಂದು ಏರಿಯಾ ಜಾಗ ಬೇಕಾಗುತ್ತೆ. ಮತ್ತು ನಾವು ಅದ್ರಿಗೆ ಏನು 0 to hero ಆಗೋರಿಗೆ ನಿಮಗೆ ಏನು ಟೆಕ್ನಿಕಲ್ ಸ್ಕಿಲ್ ಬೇಕಲ್ಲ ಅದನ್ನು ಫುಲ್ ಟ್ರೈನಿಂಗ್ ಮುಖಾಂತರ ನಾವು ಕೊಡ್ತೀವಿ, ಒಂದು ಆಪ್ಷನ್ನು. ಇನ್ನೊಂದು ಫ್ರೀಲ್ಯಾನ್ಸರ್ ಅಂತ ನಾವು ಅಪಾಯಿಂಟ್ ಮಾಡ್ತಾ ಇದ್ದೀವಿ. ಇಲ್ಲಿ ನಿಮಗೆ ಇನ್ವೆಸ್ಟ್ಮೆಂಟ್ ಇರೋಂಗಿಲ್ಲ, ಟೋಟಲಿ ನಮ್ಮ ಪ್ರೊಡಕ್ಟ್ ನಾಲೆಜ್ ಕೊಡ್ತೀವಿ, ನಿಮಗೆ ಗೈಡೆನ್ಸ್ ಕೊಡ್ತೀವಿ. ಅದರದ್ದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮಗೆ ನಂಬರ್ಗೆ ಕರೆ ಮಾಡಿದರೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ ಫ್ರೀಲ್ಯಾನ್ಸಿಂಗ್ ಬಗ್ಗೆ ಮತ್ತು ಫ್ರಾಂಚೈಸಿ ಬಗ್ಗೆ. ಯಾಕಂದರೆ ಬಿಸ್ನೆಸ್ ಟರ್ಮ್ಸ್ ಆಗುತ್ತಲ್ಲ, ಎಲ್ಲದನ್ನೂ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಎಷ್ಟು ಮಾರ್ಜಿನ್ ಇದೆ, ಏನಿದೆ ಅಂತೇಳಿ ಬಿಸ್ನೆಸ್ಸನ್ನು ನಾವು ಡಿಸ್ಕ್ಲೋಸ್ ಮಾಡಿದ್ರೆ ಅದು ಬಿಸ್ನೆಸ್ಗೆ ಮಡಿವಂತಿಕೆ ಇರಲ್ಲ, ಬಿಸ್ನೆಸ್ಗೆ ಒಂದು ಮಡಿವಂತಿಕೆ ಇರುತ್ತೆ. ಅದನ್ನು ನಾವು ಪ್ರಾಫಿಟ್ ಮಾರ್ಜಿನಲ್ಲ ನಾವು ಡಿಸ್ಕ್ಲೋಸ್ ಮಾಡಲಿಕ್ಕಾಗಲ್ಲ. ನೀವು ನಂಬರ್ಗೆ ಕರೆ ಮಾಡಿದ್ರೆ ಸಂಪೂರ್ಣ ಮಾಹಿತಿ ಕೊಟ್ಟೇ ಕೊಡ್ತೀವಿ. ಆಲ್ರೆಡಿ ನಮ್ಮಲ್ಲಿ 80-90 ಫ್ರಾಂಚೈಸಿಗಳು ವರ್ಕ್ ಆಗ್ತಾ ಇದ್ದಾರೆ. ಅಂದರೆ ನಮ್ಮ ಕಂಪನಿಯಿಂದ 80-90 ಮತ್ತು ಕಂಪನಿಗಳು ಹುಟ್ಕೊಂಡಿದೆ, ಇನ್ನೂ ಹುಟ್ಟುತ್ತವೆ ಅನ್ನೋ ಒಂದು ನಿರೀಕ್ಷೆ ಇದೆ. ಯುವಕರು ಹೊಸದಾಗಿ ಏನಾದರೂ ನಾವು ಹೊಸದಾಗಿ ಮಾಡಬೇಕು. ಇವಾಗ ಏನಾಗುತ್ತೆ ಗೊತ್ತಾ ಸರ್, ನಿಮಗೆ ಒಂದು ಏನೋ ಒಂದು ಹೊಸದು ಆರಂಭ ಮಾಡಿದಾಗ ನೀವು ಜನರಲ್ ಆಗಿರೋ ಪ್ರಾಡಕ್ಟನ್ನು ನೀವು ಮಾರ್ಕೆಟಿಗೆ ಕೊಟ್ಟಾಗ ಏನು ವ್ಯತ್ಯಾಸ ಇಲ್ಲ. 100 ಮೊಬೈಲ್ ಶಾಪ್ ಇದೆ, ನೀವು ಒಂದು ಮೊಬೈಲ್ ಶಾಪ್ ಓಪನ್ ಮಾಡ್ತೀರಾ, ಏನು ವ್ಯತ್ಯಾಸ ಬೀಳಲ್ಲ. 100 ಟಿವಿ ಶಾಪ್ ಇದೆ, ನೀವು ಒಂದು ಟಿವಿ ಶಾಪ್ ಓಪನ್ ಮಾಡ್ತೀರಾ, ಏನು ವ್ಯತ್ಯಾಸ ಬೀಳಲ್ಲ. ಬಟ್ ಈ ಲಿಥಿಯಂ ಯು ಪಿ ಎಸ್ ಕಾನ್ಸೆಪ್ಟ್ ಏನಿದೆಯಲ್ಲ, ಟೋಟಲಿ ನ್ಯೂ ಫಾರ್ ದಿ ಕರ್ನಾಟಕ. ಇದನ್ನು ನೀವು ನಿಮ್ಮ ಏರಿಯಾದಲ್ಲಿ ನಿಮ್ಮ ಮಾರ್ಕೆಟಲ್ಲಿ ನೀವು ತೊಗೊಂಡು ಹೋದಾಗ ರೆಕಗ್ನೇಷನ್ ಆಗ್ತೀರಾ ನೀವು, ದಿ ಫಸ್ಟ್ ಪರ್ಸನ್ ಫಾರ್ ಯುವರ್ ಏರಿಯಾ. ಇವಾಗ ಫಾರ್ ಎಕ್ಸಾಂಪಲ್ ಏನಾಗುತ್ತಂದರೆ, ಮೊದಲು ಲ್ಯಾಂಡ್ಲೈನ್ ಇತ್ತು, ಲ್ಯಾಂಡ್ಲೈನ್ ಇದ್ದಾಗ ಅದನ್ನು ಸ್ವಿಚ್ ಮಾಡಲಿಕ್ಕೆ ಪೇಜರ್ ಬಂತು. ಪೇಜರ್ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು ಆ ಏರಿಯಾದಲ್ಲಿ, ಅವರೇ ಆ
ಅವೇರ್ನೆಸ್ ಆಗ್ತಿಲ್ಲ ಅಂತ ಹೇಳ್ಬೋದು. ಅದಕ್ಕೆ ವಿಶೇಷವಾದ ಪ್ರೊಡಕ್ಟನ್ನು ನಾವು ಕೊಡ್ತಿರೋದ್ರಿಂದ ನೀವು ತಾಳ್ಮೆಯಿಂದ ಕೇಳ್ತಾ ಇದ್ದಾರೆ, ಏನೋ ಒಂದು ವಿಶೇಷವಾಗಿ ಹೇಳ್ತಾ ಇದ್ದಾರೆ ಅಂತೇಳಿ. ಸರ್, ಇತ್ತೀಚಿನ ದಿನಗಳು ಏನ್ಬೋದು ಸರ್, ನಮ್ಮ ಸೂರ್ಯಕಿರಣ ಅಂದರೆ ನಮ್ಮ ಸೋಲಾರ್ ವ್ಯವಸ್ಥೆಯಿಂದ ತುಂಬಾ ಇಂಪ್ಲಿಮೆಂಟ್ ಆಗ್ಬಿಟ್ಟಿದೆ ಸರ್, ತುಂಬಾ ಡೆವಲಪ್ ಆಗಿದೆ, ತುಂಬಾ ಇನ್ವೆಂಟು ಕೂಡ ಆಗಿದೆ. ಸೊ ಈಗ ಸೋಲಾರ್ದು ಅಂತ ಬಂದಾಗ ಸರ್, ಈಗ ನೀವು ನೋಡ್ತಾ ಬೋದು ಸೋಲಾರ್ ಕ್ಯಾಮ್ರಾ ಕೂಡ ಬಂದಿದೆ ಸರ್, ಸೋಲಾರ್ ಸ್ಟೌವ್ ಕೂಡ ಬಂದಿದೆ. ಈಗ ಸೋಲಾರ್ ಯೂಸ್ ಮಾಡ್ತಾ ನಿಮ್ಮ ಕಡೆಯಿಂದ ಏನೇನು ಸಿಗುತ್ತೆ ಸರ್ ನಿಮ್ಮ ಹತ್ರ? ಸರ್ ನೋಡಿ ಸರ್, ನಾವು ಮೊದಲು ನಾವು ಲಿಥಿಯಮನ್ನು ಲಾಂಚ್ ಮಾಡಿ ಸಕ್ಸಸ್ ಆದ್ವಿ. ತದನಂತರ ನಮಗೆ ಭಾಳ ಜನ ಕೇಳಿದರು ಒಂದು ಗ್ರೀನ್ ಎನರ್ಜಿ, ಒಂದು ಗ್ರೀನ್ ರೆವಲ್ಯೂಷನ್ ಆಗಬೇಕು, ನಿಮ್ಮ ಕಡೆಯಿಂದ ಒಂದು ಕಾಂಟ್ರಿಬ್ಯೂಷನ್ ಬೇಕು ಅಂತ ಕೇಳಿದರು. ಅದಕ್ಕೆ ನಾವು 2 KV ಇಂದ 10 KV ಲಾಂಚ್ ಮಾಡಿದ್ವಿ. ಬಟ್ ಭಾಳ ಜನರ ಒಂದು ಬೇಡಿಕೆ ಇತ್ತು, 1 KV ಕೊಡಿ, 1 KV ಕೊಡಿ ಅಂತೇಳಿ. ನಾವಿವಾಗ 1 KV ಲಾಂಚ್ ಮಾಡಿದ್ದೀವಿ. 1 KV ಸೋಲಾರ್ ಸಿಗುತ್ತೆ ನಮ್ಮಲ್ಲಿ, ಅಂದರೆ 1.2 KV ಇರುತ್ತೆ, 1000 W ಸಪೋರ್ಟ್ ಮಾಡುತ್ತೆ, 540 W ಪ್ಯಾನಲ್, 2 ಪ್ಯಾನಲ್ ಹಾಕ್ಬೋದು. ಈ ಥರ ಒಂದು ಡಿಸೈನ್ ಮಾಡಿದ್ದೀವಿ. ಅದು ಇನ್ನು ಕೆಲವೇ ದಿನಗಳಲ್ಲಿ ಲಾಂಚ್ ಆಗುತ್ತೆ. ಆಲ್ರೆಡಿ ಅಂಡರ್ ಪ್ರೊಸೆಸ್ ಇದೆ, ಅಂಡರ್ R&D ಇದೆ, ಮತ್ತು ಟೆಸ್ಟಿಂಗ್ ಎಲ್ಲ ಓಕೆ ಆಗಿದೆ. ಇಟ್ಸ್ ಗೋಯಿಂಗ್ ಫೈನ್. ಇನ್ನು 1 ವೀಕಲ್ಲಿ ಅದು ಲಾಂಚ್ ಆಗುತ್ತೆ, ಅದು ಸಿಗುತ್ತೆ ನಿಮಗೆ. ಮತ್ತು 2 KV ಸಿಗುತ್ತೆ ನಮಗೆ. ಭಾಳ ಜನಕ್ಕೆ ಒಂದು ಕ್ವಶನ್ ಇರುತ್ತೆ, ಸೋಲಾರನ್ನು ಯಾರು ಬೈ ಮಾಡಬೇಕು, ಯಾರಿಗೆ ಸೂಕ್ತ ಅನ್ನೋದು ಭಾಳ ಜನರಿಗೆ ಕನ್ಫ್ಯೂಷನ್ ಇದೆ. ಫೋನ್ ಮಾಡ್ತಾರೆ, ಸರ್ ನಂಗೆ ಸೋಲಾರ್ ಬೇಕಾಗಿತ್ತು ಅಂತ ಹೇಳ್ತೀವಿ, ಹೇಳ್ತಾರೆ. ನಾವು ಪ್ರೈಸ್ ಹೇಳ್ತೀವಿ, ಇಲ್ಲ ಆಗಲ್ಲ ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಒಂದು ಕ್ಲಿಯರ್ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಸರ್, ಸೋಲಾರ್ ನೋಡಿ ಸರ್, 2-3 ಒಂದು ಕಾರಣಗಳಿಗಾಗಿ ಸೋಲಾರ್ನ ಬೈ ಮಾಡಬೇಕಾಗುತ್ತೆ. ಒಂದು, ನಿಮ್ಮ ಕರೆಂಟ್ ಬಿಲ್ಲು 2,000-1,500 rupees ಬರ್ತಾ ಇತ್ತು ಅಂದರೆ ಅದನ್ನು ರೆಡ್ಯೂಸ್ ಮಾಡಲಿಕ್ಕೆ ನೀವು ಸೋಲಾರ್ ಹೋಗಬೇಕಾಗತ್ತೆ, ಒಂದು ಆಪ್ಷನ್ನು. ಇನ್ನೊಂದು ಆಪ್ಷನ್ನು, ನಿಮ್ಮಲ್ಲಿ KV ಪ್ರಾವಿಷನ್ನೇ ಇಲ್ಲ, 100% ನಮಗೆ KV ಇಲ್ಲೇ ಇಲ್ಲ, ಎಲೆಕ್ಟ್ರಿಸಿಟಿ ಇಲ್ಲೇ ಇಲ್ಲ ಅಂದಾಗ ನೀವು ಸೋಲಾರ್ ಹೋಗೋದು ಉತ್ತಮ ಇರುತ್ತೆ. ಇನ್ನೊಂದು ಆಪ್ಷನ್ ಬಂದುಬಿಟ್ಟು, ನಿಮಗೆ ಪವರ್ ಕಟ್ ಜಾಸ್ತಿ ಇರುತ್ತೆ ನಿಮ್ಮ ಏರಿಯಾದಲ್ಲಿ, ಹ್ಯೂಜ್ ಪವರ್ ಕಟ್ ಇರುತ್ತೆ, ಅಂಥ ಪ್ಲೇಸಲ್ಲಿ ಸೋಲಾರ್ ಹೋಗೋದು ಉತ್ತಮ. ನಿಮಗೆ ಒಂದು 500 rupees ಕರೆಂಟ್ ಬಿಲ್ ಬರ್ತಾ ಇದೆ ಅಥವಾ ಒಂದು 300 rupees ಕರೆಂಟ್ ಬಿಲ್ ಬರ್ತಾ ಇದೆ ಅಂದರೆ ನನ್ನ ಪ್ರಕಾರ ಸೋಲಾರ್ ಹೋಗೋದ್ರಲ್ಲಿ ಮೀನಿಂಗ್ ಇಲ್ಲ. ಯಾಕಂದರೆ ನಿಮಗೆ ಸೋಲಾರಲ್ಲಿ ಹೆಂಗಾಗುತ್ತೆ ಅಂದರೆ, ಸ್ಮಾಲ್ ಪ್ಯಾನಲನ್ನು ನೀವು ಇನ್ಸ್ಟಾಲ್ ಮಾಡಿದರೆ ನಿಮಗೆ ಅದರಿಂದ ರಿಸಲ್ಟ್ ಬರಲ್ಲ. ಯಾಕಂದರೆ 540 W ಪ್ಯಾನಲ್ಲು ಅಂದರೆ ನಿಮಗೇನಾಗುತ್ತೆ, ಬರೀ 2 ಯೂನಿಟ್ ಮಾತ್ರ ಜನರೇಟ್ ಮಾಡುತ್ತೆ. 1 KW ಪ್ಯಾನಲ್ ನೀವು ಯಾವುದೇ ತೊಗೊಂಡ್ರು ನಿಮಗೆ 4 ಯೂನಿಟ್ ಜನರೇಟ್ ಮಾಡುತ್ತೆ. 1 KW ಪ್ಯಾನಲ್ ಹಾಕಿದಾಗ ನಿಮಗೆ 4 ಯೂನಿಟ್ ಜನರೇಟ್ ಆಗುತ್ತೆ, ಆವಾಗ ನಿಮಗೆ ಏನಾದರೂ ಯೂಸ್ ಆಗುತ್ತೆ. ನೀವು ಬರೀ 250 W ಪ್ಯಾನಲ್ ಹಾಕ್ತೀರಾ, 1 ಯೂನಿಟ್ ಜನರೇಟ್ ಮಾಡ್ತೀರಾ ಅಂತಂದರೆ ಅಲ್ಲಿ ನಿಮಗೆ ಅದು ಫ್ಲೋವಿಂಗಲ್ಲೇ ವೇಸ್ಟ್ ಆಗಿಬಿಡುತ್ತೆ, ಅಲ್ಲಿ ನಿಮಗೆ ರಿಸಲ್ಟ್ ಬರಲ್ಲ ಅಂತ ಹೇಳ್ಬೋದು. ಅದಕ್ಕೆ ಮಿನಿಮಮ್ ಒಂದು 540 W ಪ್ಯಾನಲ್ ಹಾಕ್ಕೊಳ್ಳಿ, ಒಂದು 2 ಯೂನಿಟನ್ನು ಜನರೇಟ್ ಮಾಡಿ, ಆವಾಗ ನಿಮಗೆ ವರ್ತ್ ಇರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಸೊಲ್ಯೂಷನ್ ಕೊಡ್ತಾ ಇದ್ದೀವಿ. ನಮ್ದೆಲ್ಲ ಏನಂದರೆ ವಿತ್ ಸ್ಟ್ಯಾಂಡ್ ನಮ್ಮಲ್ಲೇ ರೆಡಿ ಆಗುತ್ತೆ, ಅಂದರೆ ನಿಮಗೆ ಫ್ಯಾಬ್ರಿಕೇಶನ್ ಮಾಡಬೇಕು, ಅದು ಮೆಜರ್ಮೆಂಟ್ ತೊಗೋಬೇಕು ಅಂತ ಏನಿಲ್ಲ. ಜಸ್ಟ್ ನಿಮಗೆ ನಾವು ಅದರಲ್ಲೂ ಈಸಿ ಆಗಬೇಕಂತೇಳಿ ಮೊದಲು GI ಸ್ಟ್ರಕ್ಚರ್ನ ಯೂಸ್ ಮಾಡ್ತಾ ಇದ್ವಿ, ಇವಾಗ ನಾವು ಅಪ್ಗ್ರೇಡ್ ಆಗಿಬಿಟ್ಟು ಅಲ್ಯೂಮಿನಿಯಂ ಸ್ಟ್ರಕ್ಚರ್ನ ಯೂಸ್ ಮಾಡ್ತಾ ಇದ್ದೀವಿ, ರೆಡಿಮೇಡ್ ಯೂಸ್ ಮಾಡ್ತಾ ಇದ್ದೀವಿ. ಅಂದರೆ ನಮ್ಮ ಫ್ಯಾಕ್ಟ್ರಿಲೇ ರೆಡಿ ಆಗಿಬಿಡುತ್ತೆ. ಜಸ್ಟ್ ನಿಮ್ಮ ಮನೆಯಲ್ಲಿ ನೀವು ಜಸ್ಟ್ ನಟ್ ಬೋಲ್ಟ್ ಟೈಟ್ ಮಾಡೋದ್ರಿಂದ ನಿಮಗೆ ಸೋಲಾರ್ ಇನ್ಸ್ಟಾಲೇಷನ್ ಮಾಡ್ಬೋದು ಅಂತ ಹೇಳ್ಬೋದು ಸರ್. ಈಸಿ ಇನ್ಸ್ಟಾಲೇಷನ್ ಆಗಿದೆ? ಎಸ್, ಈಸಿ ಇನ್ಸ್ಟಾಲೇಷನ್ ಸರ್. ಓಕೆ ಸರ್, ಏನು ಪ್ರೈಸ್ ಇದೆ ಸರ್, ಎಕ್ಸ್ಪೆಕ್ಟೆಡ್ ಪ್ರೈಸ್ ಎಲ್ಲ? ಸರ್, ನಿಮಗೆ 75,000 ನಿಮಗೆ 1 KV UPS ಸಿಗುತ್ತೆ ಸರ್, 2 KV ನಿಮಗೆ 1,70,000 ಆಗುತ್ತೆ ಸರ್. ಓಕೆ ಸರ್, ಮತ್ತೆ ಈ ಹೊಲ ಗದ್ದೆಗಳು ಅಂತ ಬಂದಾಗ ಸರ್, ಜಮೀನಿಗೆ ಯೂಸ್ ಆಗುತ್ತದೆ ಯಾವ್ದಾದ್ರು ಉಪಕರಣಗಳನ್ನ ನೀವೇನಾದರೂ ಇನ್ವೈಟ್ ಮಾಡೋದ್ರಲ್ಲಿ ಇದೀರಾ ಸರ್? ಸರ್, ಮಾಡ್ತೀವಿ ಸರ್, ಭಾಳ ಜನರ ಬೇಡಿಕೆ ಇದೆ, ಭಾಳ ಜನ ಕೇಳ್ತಾ ಇದ್ದಾರೆ. ಅಂದರೆ ಕೃಷಿ ಒಂದು ಪಂಪ್ಗೆ ರನ್ ಆಗುವಂಥದ್ದು ವ್ಯವಸ್ಥೆ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಮಾಡೋಣ ಸರ್, ಸದ್ಯಕ್ಕೆ ಅದು ನಮ್ಮಲ್ಲಿ ಇಲ್ಲ ಸರ್. ಖಂಡಿತವಾಗಿ ಸರ್, ಯಾಕಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ ಸರ್, ಅನ್ನದಾತರವರು. ಸೊ ಅವ್ರಿಗೆ ಯೂಸ್ ಆಗೋದ್ ಮಾಡಿ ಸರ್, ಇದು ನನ್ನ ಒಂದು ರಿಕ್ವೆಸ್ಟ್ ಸರ್ ನಿಮಗೆ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದನ್ನು ಯಾವುದೇ ಕಾರಣಕ್ಕೂ ನಾವು ಹಿಂದೆ ಹಾಕಲ್ಲ ಸರ್, ಅದನ್ನು ಮಾಡ್ತಾ ಇದ್ದೀವಿ ಸರ್. ರೈತರಿಗೆ ಉಪಯೋಗ ಅಂತ ಒಂದು ಆಲೋಚನೆಗಳನ್ನು ನಾವು ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಅದನ್ನು ಒಂದು ವಿಡಿಯೋ ಮಾಡೋಣ ಸರ್. ಡೆಫಿನೆಟ್ಲಿ ಸರ್, ಖಂಡಿತ ಸರ್. ಸರ್, ಅಂತೂ ಇಂತೂ ನನಗೆ ಏನೇನು ಡೌಟ್ಸ್ ಇತ್ತು ಎಲ್ಲನೂ ಕೂಡ ಕ್ಲಿಯರ್ ಮಾಡಿದ್ದಾರೆ. ಇದೇ ಥರ ನನ್ನ ಸಬ್ಸ್ಕ್ರೈಬರ್ ಕೂಡ ತುಂಬಾ ಡೌಟ್ಸ್ ಇರುತ್ತೆ, ಖಂಡಿತವಾಗಿ ನಿಮ್ಗೆ ಕರೆ ಮಾಡ್ತಾರೆ. ಸೊ ದಯವಿಟ್ಟು ಅವರ ಒಂದು ಡೌಟ್ಸ್ ಏನಿರುತ್ತೆ ಅದನ್ನು ಕೂಡ ಕ್ಲಿಯರ್ ಮಾಡಿ ಅಂತ ಕೇಳ್ಕೊತೀನಿ. ಸರ್, ಮತ್ತೆ ಲಾಸ್ಟ್ ಕ್ವಶನ್ ಸರ್, ಇವಾಗ ನೀವು ಬೆಂಗಳೂರಲ್ಲಿ ಇದ್ದೀರಾ, ಸೊ ನಿಮ್ಮದು ಬ್ರಾಂಚಸ್ ಎಲ್ಲ ಕಡೆಯೂ ಕೂಡ ಇದೆ ಅಂತ ಹೇಳಿದರೆ, ಫ್ರಾಂಚೈಸಿ ಕೊಟ್ಟಿದ್ದೀರ ಆಲ್ರೆಡಿ ಅವೈಲೇಬಲ್ ಇದೆ ಅಂತ. ಇವಾಗ ನಿಮ್ಮ ಫ್ರಾಂಚೈಸ್ ಅವೈಲೇಬಲ್ ಇದ್ದಿರೋ ಕಡೆಯವರು ಅವರೇನಾದರೂ ಬುಕ್ ಮಾಡಿದ್ರೆ ಇಲ್ಲಿಂದ ಡೆಲಿವರಿ ಆಪ್ಷನ್ ಇದೆಯಾ ಸರ್? ಸರ್, ನಮ್ದು ಹೆಂಗಿರುತ್ತೆ ಗೊತ್ತಾ ಸರ್, ಟೋಟಲಿ ಕಂಪನಿಯಿಂದ ಡೈರೆಕ್ಟ್ ಬಿಲ್ಲಿಂಗ್ ಯಾವುದೂ ಇರೋಂಗಿಲ್ಲ ಸರ್. ನಿಯರೆಸ್ಟ್ ಫ್ರಾಂಚೈಸಿಗಳಿಂದ ನಾವು ಬಿಲ್ ಮಾಡಿಸ್ಕೊಡ್ತೀವಿ. ಓಕೆ, ಬಟ್ ಇನ್ನೊಂದು ರಿಕ್ವೆಸ್ಟ್ ಸರ್ ಕಸ್ಟಮರ್ಗೆ ಏನಂದರೆ, ನಮ್ಮ ಇವಾಗ ಏನು ಸ್ಕ್ರೀನಲ್ಲಿ ತೋರಿಸ್ತಿರೋ ನಂಬರ್ಗೆ ನೀವು ಕರೆ ಮಾಡಿದಾಗ 9:30 to 5-6 o'clock ನಮ್ಮದು ವರ್ಕಿಂಗ್ ಟೈಮು, ಆ ಟೈಮಲ್ಲಿ ನಾನು ನಿಮಗೆ ಕರೆಯನ್ನು ರಿಸೀವ್ ಮಾಡಿಬಿಟ್ಟು ಪ್ರತಿಕ್ರಿಯೆ ಮಾಡ್ತೀವಿ. ಮತ್ತು ಇವು ಏನು 2 ನಂಬರ್ ಕೊಡ್ತಾ ಇದ್ದೀವಲ್ಲ, ಈ 2 ನಂಬರಲ್ಲೂ ವಾಟ್ಸಪ್ ಇದೆ, ವಾಟ್ಸಪ್ ಮುಖಾಂತರ ನೀವು ಕನ್ವರ್ಸೇಷನ್ ಮಾಡ್ಬೋದು. ಬಟ್ ಆಫ್ಟರ್ ಡ್ಯೂಟಿ ಅವರ್ಸು ನೀವು ವಾಟ್ಸಪ್ ಮುಖಾಂತರ ಕನ್ವರ್ಸೇಷನ್ ಮಾಡಿದ್ರೆ ನೆಕ್ಸ್ಟ್ ಡೇ ನಿಮ್ಮ ಡ್ಯೂಟಿ ಅವರ್ಸಲ್ಲಿ ನಿಮ್ಗೆ ರಿಪ್ಲೈ ಮಾಡ್ತಾರೆ ಅಂತ ಹೇಳ್ಬೋದು ಸರ್.
ಓಕೆ, ಮತ್ತು ಹಾಲಿಡೇ ಯಾವಾಗಿರುತ್ತೆ ಸರ್ ನಿಮ್ಮ ಒಂದು? ಸರ್ ಎವ್ರಿ ಸಂಡೇ ಹಾಲಿಡೇ ಇರ್ತದೆ. ಎವ್ರಿ ಸಂಡೇ? ಎಸ್. ಓಕೆ, ಅಂದರೆ ಸಂಡೇ ಬಿಟ್ಟು ವೀಕ್ ಡೇಸಲ್ಲಿ ಫೋನ್ ಮಾಡಿದ್ರೆ ಸೊ ಉತ್ತಮ ಅಲ್ಲಿಗೆ. ಎಸ್ ಎಸ್ ಸರ್. ಓಕೆ ಸರ್. ಸರ್ ಕೊನೆಗೂ ವಿಡಿಯೋದಲ್ಲಿ ಏನೇನು ಡೀಟೇಲ್ಸ್ ಬೇಕೆಲ್ಲನೂ ಕೂಡ ತಿಳಿಸ್ಕೊಟ್ಟಿದ್ದೀರಾ ನನಗೂ ಮತ್ತು ನನ್ನ ಒಂದು ಚಂದದಾರರಿಗೆ ಅಂತಲೇ ಹೇಳ್ಬೋದು. ಖಂಡಿತವಾಗಿ ಈ ವಿಡಿಯೋ ಅವರಿಗೆ ಉಪಯೋಗವಾಗುವಂಥ ಒಂದು ವಿಡಿಯೋ ಆಗಿರುತ್ತೆ. ಎಲ್ಲ ಮಾಹಿತಿ ಕೊಟ್ಟಿರೋದಕ್ಕೆ ಸರ್ ನನ್ನ ಕಡೆಯಿಂದ ಮತ್ತು ನನ್ನ ಒಂದು ಚಂದದಾರರ ಕಡೆಯಿಂದ ನಿಮಗೆ ಹೃತ್ಪೂರ್ವಕ ವಂದನೆಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಥ್ಯಾಂಕ್ ಯು ತೋಮಸ್, ಥ್ಯಾಂಕ್ ಯು. ನಿಮಗೂ ಕೂಡ ಧನ್ಯವಾದಗಳು. ಸಮಸ್ತ ಕನ್ನಡಿಗರಿಗೂ ಧನ್ಯವಾದಗಳು. ಇದು ಬಸುಕಿ ಲಿಥಿಯಂ ಯು ಪಿ ಎಸ್ ಅನ್ನೋದು ಒಂದು ಕನ್ನಡಿಗರಿಗೆ ಹೆಮ್ಮೆ ಅಂತ ಹೇಳ್ಬೋದು. ಕನ್ನಡಿಗರು ಬೆಳೆಸಿದಂಥ ಕಂಪನಿ, ಈ ಕಂಪನಿನ ಮುಂದುವರೆಸಿಕೊಂಡು ಹೋಗುವಂಥ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ನೀವು ಎಷ್ಟು ನನಗೆ ಸಪೋರ್ಟ್ ಮಾಡ್ತೀರಿ ಅಷ್ಟು ನಾನು ನಿಮಗೆ ಸೇವೆಯನ್ನು ಕೊಡಲಿಕ್ಕೆ ಬದ್ಧನಾಗ್ತೀನಿ. ನೀವೇ ನನಗೆ ಶಕ್ತಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.